ರಾಜಕೀಯದಲ್ಲಿ ವಿದೇಶಿ ಪ್ರವಾಸಿಗರ ಕಣ್ಣು ಕುಕ್ಕುವಂಥ ಸಾಧನೆ ಮಾಡಿದ ಕರ್ನಾಟಕ ಸಾಂಸ್ಕೃತಿಕವಾಗಿಯೂ ಶ್ರೀಮಂತವಾದ ರಾಜ್ಯ. ರಾಜಕೀಯಕ್ಕಿರುವಂತೆ ಕನ್ನಡ ಸಂಸ್ಕೃತಿಗೂ ಶ್ರೀಮಂತವಾದ ಪರಂಪರೆ ಇದೆ. ತನ್ನ ಕಲಾಭಿಜ್ಞತೆಯಿಂದ ಜಗತ್ತಿನ ಸಂಸ್ಕೃತಿಗೆ ಉತ್ಕೃಷ್ಟವಾದ ಕಾಣಿಕೆಗಳನ್ನು ನೀಡಿದ ಸಂಸ್ಕೃತಿ ನಮ್ಮದು. ವಚನ ಸಾಹಿತ್ಯ, ಕರ್ನಾಟಕ ಸಂಗೀತ, ಶಿಲ್ಪಶಾಸ್ತ್ರ ಹಾಗೂ ಯಕ್ಷಗಾನ, ಇವು ಕನ್ನಡ ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ನೀಡಿದ ಶ್ರೇಷ್ಠವಾದ ಕಾಣಿಕೆಗಳಾಗಿವೆ. ಕನ್ನಡದ ಪ್ರಥಮ ರಾಜವಂಶವಾದ ಕದಂಬರ ರಾಜಮನೆತನಕ್ಕೆ ಐತಿಹಾಸಿಕ ಮಹತ್ವ ಇದೆ, ಸಾಂಸ್ಕೃತಿಕ ಮಹತ್ವವೂ ಇದೆ. ಸಾಂಸ್ಕೃತಿಕ ಮಹತ್ವ ಏನೆಂದರೆ, ಈ ವಂಶದ ರಾಜರೇ ಮುಂದೆ ಹಲ್ಮಿಡಿ ಶಾಸನ ಬರೆಸಿದರು. ಇದು ಪ್ರಪ್ರಥಮ ಕನ್ನಡ ಶಾಸನ. ನಮ್ಮ ಸಾಹಿತ್ಯದ ಚರಿತ್ರೆ, ಭಾಷಾ ಚರಿತ್ರೆ ಶುರುವಾಗೋದೇ ಈ ಶಾಸನದಿಂದ. ಕ್ರಿಸ್ತಶಕ 450 ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡ. ಇದು ಗದ್ಯದಲ್ಲಿದೆ. ಸಂಸ್ಕೃತದ ವಾಗಾಡಂಬರಗಳಿಂದ ತುಂಬಿ ಸಂಕೀರ್ಣವಾಗಿದೆ. ಪೂರ್ವದ ಹಳೆಗನ್ನಡದ ಪ್ರಾರಂಭದ ಸಾಹಿತ್ಯದ ಮಾದರಿ ಎಂದರೆ ಈ ಶಾಸನ. ಇದು ಸಾಹಿತ್ಯವಾಗಲು ಪ್ರಯತ್ನಿಸತೊಡಗಿತ್ತು. ಶಾಸನದಂತೆ ದೀರ್ಘಕಾಲ ಬಾಳುವ ಹಂಬಲವನ್ನೂ ತೋರಿಸುತ್ತಿತ್ತು. ಮುಂದೆ ಚಾಲುಕ್ಯರ ಕಾಲದಲ್ಲಿ ಶಾಸನಗಳ ಭಾಷೆ ಇನ್ನೂ ಪ್ರಬುದ್ಧವಾಯಿತು. ಕವಿಗಳು ತಮ್ಮ ಬರವಣಿಗೆ ಹೆಚ್ಚು ವಾಚನೀಯವಾಗುವಂತೆ, ಆಕರ್ಷಣೀಯವಾಗುವಂತೆ ಶಾಸನಗಳಲ್ಲಿ ಪದ್ಯಗಳನ್ನು ಬರೆಯತೊಡಗಿದರು. ಚಾಲುಕ್ಯರ ಕಾಲದ ಕನ್ನಡ ಕವಿಗಳು ಬರೆದ ಸಂಸ್ಕೃತ ಶಾಸನಗಳೂ ಇವೆ. ಅವನ್ನು ಕನ್ನಡ ಲಿಪಿಯಲ್ಲಿ ಬರೆಯಲಾಗಿದೆ. ತ್ರಿಪದಿಯು ಕನ್ನಡ ಛಂದಸ್ಸಿನ ತಾಯಿಬೇರು. ಅದರ ಅತಿ ಪ್ರಾಚೀನ ಉದಾಹರಣೆ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನ. ಈ ಶಾಸನದ ನೆಪದಲ್ಲಿ ಅಂದಿನ ಕನ್ನಡಿಗರ ವರ್ಣನೆಯೇ ಇದ್ದಂತಿದೆ ಈ ಪದ್ಯದಲ್ಲಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಯ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಚಾಲುಕ್ಯರ ತರುವಾಯ ಬಂದ ರಾಷ್ಟ್ರಕೂಟರ ನೃಪತುಂಗನ ಕಾಲದಲ್ಲಿ ಕವಿಗಳು ನಡೆದಾಡಲು ಒಂದು ಕವಿರಾಜ ಮಾರ್ಗದ ಅಗತ್ಯ ಉಂಟಾಯಿತು. ನೃಪತುಂಗ ತನ್ನ ಆಸ್ಥಾನದ ಕವಿ ಶ್ರೀ ವಿಜಯನೊಂದಿಗೆ ದಂಡಿಯ ಕಾವ್ಯಾದರ್ಶವನ್ನು ಕನ್ನಡಕ್ಕೆ ಅನುವಾದಿಸಿದ. ಅಂದು ಕನ್ನಡ ಕವಿಗಳೆದುರು ಇದ್ದ ಮಾದರಿ ಎಂದರೆ ಸಂಸ್ಕೃತದ ಸಾಹಿತ್ಯ. ಬಾದಾಮಿಯ ರವಿಕೀರ್ತಿ ತಾನು ಕಾಳಿದಾಸನಿಗಿಂತ ದೊಡ್ಡ ಕವಿ ಎಂದು ಹೇಳಿಕೊಂಡಿದ್ದಾನೆ. ಕವಿರಾಜ ಮಾರ್ಗ ಕನ್ನಡ ಜನಾಂಗದ ಅಸ್ಮಿತೆಯನ್ನು ಪ್ರಕಟಪಡಿಸಿದ ಮೊದಲ ಗ್ರಂಥ. ಕನ್ನಡ ನಾಡಿನ ಗಡಿಗಳನ್ನು ಮೊದಲು ಗುರುತಿಸಿದ ಕೃತಿಯೂ ಇದೇ ಆಗಿದೆ. ಕಾವೇರಿಯಿಂದ ಮಾ ಗೋದಾವರಿವರಮಿರ್ಪ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಯ ವಿಲೀನ ವಿಷದ ವಿಷಯ ವಿಶೇಷಂ. ಕನ್ನಡಿಗರ ಬಗ್ಗೆ ಹೇಳುತ್ತಾ ಇವರು ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳೆಂದು ಹೇಳುತ್ತಾನೆ ನೃಪತುಂಗ. ಕನ್ನಡಿಗರ ವರ್ಣನೆಯನ್ನ ಇನ್ನೂ ಕೇಳಿ. ಸುಭಟರ್ಕಲ್ ಕವಿಗಳ್, ಸುಪ್ರಭುಗಳ್, ಚಲ್ವರ್ಕಲ್, ಅಭಿಜನರ್ಕಲ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ನಂತರ ಬಂದ ಪಂಪ, ರನ್ನ, ಜನ್ನ, ಪೊನ್ನ ಮುಂತಾದ ಕವಿಗಳು ಇದನ್ನೇ ಕನ್ನಡಿ ಕೈದೀವಿಗೆಯನ್ನಾಗಿ ಮಾಡಿಕೊಂಡು ನಡೆದರು. ಅನಂತರ ಬಂದ ವಚನ ಸಾಹಿತ್ಯ ಮಾತ್ರ ಅಚ್ಚ ಕನ್ನಡದ ಪರಂಪರೆಯನ್ನು ಎತ್ತಿ ಹಿಡಿದು ಹೊಸ ದಾರಿ ತೋರಿತು. ವಚನ ಅಂದರೆ ಮಾತು. ಮಾತು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನಮಗೆ ಸಿಕ್ಕಿರುವುದು ಲಿಂಗ ಮೆಚ್ಚಿ ಅಹುದಹುದೆಂದ ವಚನಗಳು. 12ನೆಯ ಶತಮಾನದ ಕಲ್ಯಾಣದಲ್ಲಿ ನಡೆದ ಈ ಶರಣರ ಆಂದೋಲನ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಸಮಾಜದ ಎಲ್ಲ ವರ್ಗಗಳ ಜನರನ್ನು ಒಂದು ವೇದಿಕೆಯಡಿ ತಂದಿತು. ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ನೆಲೆಗಳಲ್ಲಿ ನಿಂತು ತಮ್ಮ ಆಧ್ಯಾತ್ಮಿಕ ಮತ್ತು ಲೌಕಿಕ ಅನುಭವಗಳನ್ನು ಮನಂಬುಗುವ ರೀತಿಯಲ್ಲಿ ಮುತ್ತಿನಂಥ ಮಾತುಗಳಲ್ಲಿ ಕಟ್ಟಿಕೊಟ್ಟರು. ಇವರ ಮುಂಚೂಣಿಯಲ್ಲಿದ್ದ ಮಹಾಂತರೆಂದರೆ ಬಸವಣ್ಣ, ಅಲ್ಲಮ ಮತ್ತು ಅಕ್ಕ ಮಹಾದೇವಿ. ಸಿದ್ದರಾಮಯ್ಯ, ಈ ಮರ್ತ್ಯದ ಮಹಾಮನೆ ಹಾಳಾಗಬಾರದೆಂದು ಕರ್ತನೊಬ್ಬನು ಶರಣನನ್ನು ಕಳುಹಿದ. ಆ ಶರಣ ಈ ಕಲ್ಯಾಣವೆಂಬ ಶಿವಪುರವನ್ನು ಕೈಲಾಸವನ್ನಾಗಿ ಮಾಡಿದ. ಗುಹೇಶ್ವರ ಶರಣನ ಬಸವಣ್ಣನ
ದಾಸೋಹದ ಘನತೆಯನ್ನು ನೀನಿಂದು ನೋಡುವಿಯಂತೆ. ಆಗಲಿ ಪ್ರಭು, ಅಣ್ಣ ಬಸವಣ್ಣನನ್ನು ಕಾಣಲು ಮನಸ್ಸು ಕಾತರಿಸುತ್ತಿದೆ. ಪ್ರಭು, ಕೂಡಲ ಸಂಗಮ ದೇವ, ನಿಮ್ಮ ಪಾದಗಳಿಗೆ ನಮೋ ನಮಃ. ಪ್ರಭುದೇವ, ಅನುಭಾವ ಅನುಭವವಾಗಬೇಕಾದರೆ ನೀವು ಶೂನ್ಯ ಸಿಂಹಾಸನದಲ್ಲಿ ಮಂಡಿಸಬೇಕು. ಶರಣರ ಸಮುದಾಯಕ್ಕೆ ಬೇರೆ ಗುರಿಯಿದೆ, ಅದೇನೆಂದರೆ ಮನುಕುಲದ ಉದ್ಧಾರ. ದೇವಲೋಕ ಮರ್ತ್ಯಲೋಕ ಎಂಬ ಸೀಮೆ ಇನ್ನೂ ಉಳಿದಿದೆ. ಈ ಮರ್ತ್ಯಲೋಕ ಕರ್ತಾರನ ಕಮ್ಮಟವಾಗಬೇಕಾದರೆ ನೀವು ಶೂನ್ಯ ಸಿಂಹಾಸನವನ್ನೇರಬೇಕು. ಆಗಲಿ, ನನಗೆ ಈ ಮರ್ತ್ಯಲೋಕದ ಹಂಗಿಲ್ಲ, ಆದರೆ ನನಗೆ ಬಸವಣ್ಣ ಬೇಕು, ಅದಕ್ಕಾಗಿ ಒಪ್ಪಿಕೊಂಡಿದ್ದೇನೆ. ಧನ್ಯನಾದೆ ಪ್ರಭು, ಮತ್ತೊಮ್ಮೆ ತಮ್ಮ ಶ್ರೀಪಾದಕ್ಕೆ ನಮೋ ನಮೋ. ಪ್ರಭುದೇವ, ನಿಮ್ಮ ಬರವನ್ನು ಹಾರೈಸುತ್ತಿದ್ದೆ. ತಮಗೆ ತಿಳಿದಿರಬೇಕು, ಶರಣರ ಸಂಬಂಧ ಅರಸರಿಗೆ ಕಣ್ಣು ಕಿಸಿರಾಯಿತು. ಹರಳಯ್ಯ ಮಧುವರಸರ ಕಣ್ಣು ಕೀಳಿಸಿದ ಬಿಜ್ಜಳ ದೊರೆ. ಶರಣರಿಗೆ ಜಾತಿ ಇದೆಯೇ, ಕುಲ ಇದೆಯೇ? ಬಸವಣ್ಣ, ಶರಣರ ಸತ್ಯವನ್ನು ತಿಳಿಯಲು ಮರ್ತ್ಯರಿಗೆ ಕಣ್ಣಿಲ್ಲ, ಅದಕ್ಕಾಗಿಯೇ ಶರಣರು ಕಣ್ಣು ಕಳೆದುಕೊಳ್ಳಬೇಕಾಯಿತು. ಬಿಜ್ಜಳ ಒಬ್ಬ ರಾಜ, ಬಸವಣ್ಣನೊಬ್ಬನೇ ಅವನಿಗೆ ಪ್ರಜೆಯಲ್ಲ. ಈ ಮಹಾಮನೆಯ ತೇಜಸ್ಸು ಅವನ ಕಣ್ಣನ್ನು ಕುಕ್ಕಿತು. ಶರಣರೆಲ್ಲ ಅರಮನೆಗೆ ಹೊರಗಿನವರು, ಅವರವರ ಕಾಯಕದಲ್ಲಿ ಅವರು ನಿರತರು. ಅರಮನೆಗೆ ಬೇಕಾದವರು ಕೊಂಡೆಯರು, ಅರಸರು ಅವರ ಮಾತನ್ನು ಕೇಳಬೇಕು. ಹಾಗಾಗಿ ಈ ಪರಿಸ್ಥಿತಿ. ನೀವು ಹೇಳಿದ್ದು ನಿಜವಿರಬಹುದು ಪ್ರಭುದೇವ, ಆದರೆ ಈ ನಿಜದಿಂದ ಮನಸ್ಸು ಉದ್ವಿಗ್ನವಾಗಿದೆ. ನಾನು ಕಪ್ಪಡಿ ಸಂಗಮವನ್ನು ಬಿಟ್ಟು ಬರಬಾರದಿತ್ತು. ಸಂಗಮದಿಂದ ಮಂಗಳವಾಡ, ಅಲ್ಲಿಂದ ಇಲ್ಲಿಗೆ ಏಕೆ ಬಂದೆನು? ಮಡಿವಾಳ ಮಾಚಿತಂದೆ ಹೇಳಿದರು, ಹೋಗಬಾರದು ಕಲ್ಯಾಣವ ನಾರಿಗೆಯು, ಒಕ್ಕಡೇನು ಕಲ್ಯಾಣದ ಸ್ಥಾನಮಾನಗಳ ನರಿಯಬಾರದು. ನಿಜ ಅವರು ಹೇಳಿದ್ದು. ಮರ್ತ್ಯದ ಇತಿಹಾಸ ಶರಣರಿಗೆ ಅಗೋಚರವೇ ಪ್ರಭುದೇವ? ನೀನು ಅಂದುಕೊಂಡಿರುವುದು ನಿಜ. ಈ ಕಲ್ಯಾಣದಲ್ಲಿ ಅರಮನೆಯೂ ಇದೆ, ಮಹಾಮನೆಯೂ ಇದೆ, ಆದರೆ ಒಂದರ ಮುಖ ಒಂದೊಂದು ಕಡೆಗೆ. ಈ ಅರಮನೆಯಲ್ಲಿ ನೀನು ಮಂತ್ರಿಯಾಗಿದ್ದೆ, ಆದರೆ ನಿನ್ನ ದೃಷ್ಟಿ ವ್ಯವಹಾರದ ಕಡೆಗೆ ಹೋಗದೆ ಸಂಗಮನಾಥನಡೆಗೆ ತುಡಿಯಿತು. ಮಧುವರಸ ಹರಳೆಯರು ನಿನ್ನ ಶರಣರು, ಆದರೆ ಅರಮನೆಗೆ ಅವರು ಅನ್ಯರು. ಶರಣರಿಗೆ ಜಾತಿ ಇಲ್ಲವೆಂದು ನೀನು ಹೇಳುತ್ತೀ, ಆದರೆ ಅರಮನೆಯವರು ಪ್ರತಿಯೊಬ್ಬರಿಗೂ ಒಂದೊಂದು ಜಾತಿ ಎಂದು ಗುರುತಿಸುತ್ತದೆ. ಅದಕ್ಕೆ ನಾನು ಮಂತ್ರಿ ಪದವಿಯನ್ನು ಬಿಟ್ಟು ಬಿಟ್ಟೆ. ಮುಂದೇನು ಮಾಡಲಿ? ನನಗೆ ಮುಂದಿನ ದಿಕ್ಕು ಕಾಣುವುದಿಲ್ಲ. ಶರಣರಿಗೆ ಉಂಟಾದ ಶಿಕ್ಷೆಯಿಂದ ನಿನ್ನ ಮನಸ್ಸು ನೊಂದಿದೆ ಎಂಬುದನ್ನು ನಾನು ಬಲ್ಲೆ. ಅಧೀರನಾಗಬೇಡ, ಮನಸ್ಸಿಗೆ ಅಧೀನನಾಗಬೇಡ. ಇದೆಲ್ಲ ಸಂಗಮನಾಥನ ಇಚ್ಛೆ, ಅವನ ಆದೇಶದಂತೆ ನೀನು ಇಲ್ಲಿಗೆ ಬಂದೆ. ಕಲ್ಯಾಣ ನಿನ್ನನ್ನು ಸ್ವಾಗತಿಸಿತು, ಮಹಾಮನೆ ಬೆಳಗಿತು, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಶರಣರು ನೀರಿನಂತೆ ಹರಿದು ಬಂದರು, ಮಹಾಮನೆ ಬೆಳೆಯಿತು. ಈ ಭೂಮಿಯ ಗುಣ ಹೇಗೆಂದರೆ ಇಲ್ಲಿ ಹುಟ್ಟಿದ್ದೆಲ್ಲ ಬೆಳೆಯಲೇಬೇಕು, ಬೆಳೆದದ್ದೆಲ್ಲ ಕ್ಷಯಿಸಲೇಬೇಕು. ಇದು ಈ ಭೂಮಿಯ ಗುಣ, ಇದು ಬಂದ ಕಾಲದ ಗುಣ. ಇದು ಇರಬಹುದು, ಆದರೆ ಈಗ ನಾನೇನು ಮಾಡಲಿ ಪ್ರಭು? ಬಸವಣ್ಣನಿಗೆ ನಾನು ಈ ಮಾತನ್ನು ಹೇಳಬೇಕೆ? ನಾನು ಮನೆಯಿಲ್ಲದವನು, ಹುಟ್ಟಿದ ಊರು ಬಳ್ಳಿಗಾವೆಯೂ ಈಗ ಮರೆತು ಹೋಗಿದೆ. ನೀನು ಅರಮನೆಯಲ್ಲಿ ಇದ್ದವನು, ಮಹಾಮನೆಯನ್ನು ಕಟ್ಟಿದವನು, ನಿನಗೆ ನಾನು ಈ ಮಾತನ್ನು ಹೇಳಬೇಕೆ? ಮನೆಯಿಲ್ಲದವನೆಂದೇ ಹೇಳಬೇಕು ಪ್ರಭು. ನಾನು ಮನೆಯನ್ನು ನೋಡಿದವನು, ಅದನ್ನು ಹಸನಾಗಿರುವಂತೆ ನೋಡಿಕೊಂಡವನು, ಮನೆಯೊಳಗೆ ಮನೆಯೊಡೆಯ ಇರುವಂತೆ ನೋಡಿಕೊಂಡವನು. ಆದರೆ ದಿಕ್ಕು ನೋಡಿದವನಲ್ಲ, ಅದನ್ನು ನೀವು ನೋಡಿದವರು. ಸದಾ ಬಟ್ಟೆಯ ಮೇಲೆ ನಿಂತವರು ನೀವು, ಆದ್ದರಿಂದ ಹೇಳಬೇಕು. ಮೆಚ್ಚಿದೆ ಬಸವಣ್ಣ, ಇದು ಬಟ್ಟೆಯ ಮಾತಲ್ಲ, ಇದು ಕಾಲಪಥದ ಮಾತು. ಅವಧಿ ಅಳಿದಿತ್ತು, ವ್ಯವಧಾನ ಉಳಿದಿತ್ತು. ನಮಗೆ ಶ್ರೀಶೈಲ ಕದಳಿಯಲ್ಲಿ ಪರಿಣಾಮ, ನಿಮಗೆ ಕಪ್ಪಡಿ ಸಂಗಮದಲ್ಲಿ ಪರಿಣಾಮ, ಚನ್ನ ಬಸವಣ್ಣ ಮತ್ತು ಉಳಿದ ಶರಣರಿಗೆ ಉಳವಿಯಲ್ಲಿ ಪರಿಣಾಮ. ಈ ಪರಿಣಾಮವನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ, ಯಾರಿಗೂ ಸಾಧ್ಯವಿಲ್ಲ. ಸಂಗಮನಾಥನ ಆದೇಶ ಇದೇ ಇರಬಹುದೇ ಪ್ರಭುದೇವ? ನಿಜ ಬಸವಣ್ಣ, ನೀನು ಮರ್ತ್ಯಕ್ಕೆ ಬಂದ ಮಣಿಹೂ ಮುಗಿಯಿತು,
ದೃಶ್ಯವಾಗಿರುವುದೆಲ್ಲ ಅದೃಶ್ಯವಾಗಬೇಕು ತಾನೆ. ಶರಣ ಆಂದೋಲನ ವಚನ ರಚನೆಯೊಂದಿಗೆ ತನ್ನ ಉಚ್ಛ್ರಾಯ ಸ್ಥಿತಿ ತಲುಪಿತು. ಈ ಅಲ್ಪಾವಧಿಯಲ್ಲಿ ಸುಮಾರು 300 ವಚನಕಾರರನ್ನು ನಿರ್ಮಿಸಿ ಅವರಿಂದ ಲಕ್ಷಾಂತರ ವಚನಗಳನ್ನು ನುಡಿಸಿತು. ಈ ರೀತಿಯ ಪ್ರತಿಭಾಸ್ಫೋಟ ಕನ್ನಡದಲ್ಲಿ ಮಾತ್ರವಲ್ಲ, ಜಗತ್ತಿನ ಇನ್ಯಾವುದೇ ಭಾಷೆಯಲ್ಲಿ ಆಗಿಲ್ಲ. ವಚನಯುಗ ಕನ್ನಡ ಸಾಹಿತ್ಯದ ಸುವರ್ಣಯುಗ ಮಾತ್ರವಲ್ಲ, ವಿಶ್ವ ಸಾಹಿತ್ಯದ ಸುವರ್ಣಯುಗಗಳಲ್ಲಿ ಒಂದಾಗಿದೆ. ವಿಶ್ವ ಸಂಸ್ಕೃತಿಗೆ ಕರ್ನಾಟಕ ನೀಡಿದ ಇನ್ನೊಂದು ಕಾಣಿಕೆ ಕರ್ನಾಟಕ ಶಿಲ್ಪ. ಕರ್ನಾಟಕದ ರಾಜಮನೆತನಗಳ ಚರಿತ್ರೆ ಕದಂಬರಿಂದ ಶುರುವಾದಂತೆ ಶಿಲ್ಪಶಾಸ್ತ್ರದ ಚರಿತ್ರೆಯೂ ಅವರಿಂದಲೇ ಶುರುವಾಯಿತು. ನಾಡಿನ ಕಲಾ ಪರಂಪರೆಗೆ ಕದಂಬರು ಶ್ರೀಕಾರ ಹಾಕಿದರು. ಅದನ್ನು ಮುಂದುವರೆಸಿ ಕಲಾ ಸೌರಭವನ್ನು ದೇಶಾದ್ಯಂತ ಪಸರಿಸಿದ ಕೀರ್ತಿ ಬಾದಾಮಿಯ ಚಾಲುಕ್ಯರಿಗೆ ಸಲ್ಲುತ್ತದೆ. ಕರ್ನಾಟಕದಲ್ಲಿ ಶಿಲ್ಪ ನಿರ್ಮಾಣ ಕಾರ್ಯ ದೊಡ್ಡ ಪ್ರಮಾಣದಲ್ಲಿ ನಡೆದದ್ದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಎಂಬ ತ್ರಿಪದಿಯ ಮೇಲೆ ಹದವಾದ ಕಲಾಪಾಕವನ್ನು ಸಿದ್ಧಗೊಳಿಸಿದ ಅಗ್ಗಳಿಕೆ ಚಾಲುಕ್ಯ ಕಲಾವಿದರದು. ಬಂಡೆಯೊಂದನ್ನು ಕೊರೆದು ನಿರ್ಮಿಸಲಾದ ವಾಸ್ತು ರಚನೆಯೇ ಗುಹಾಲಯ. ಬಾದಾಮಿಯಲ್ಲಿ ಚಾಲುಕ್ಯರು ನಿರ್ಮಿಸಿದ ಗುಹಾಲಯಗಳು ದೇವ ಮಂದಿರಗಳಾದ್ದರಿಂದ ಇವು ಗುಹಾ ದೇವಾಲಯಗಳು. ಕಲ್ಲಿನ ಬೇಡವಾದ ಭಾಗವನ್ನು ಕೊರೆದು ತೆಗೆದು ಬೇಕೆನಿಸಿದ ಭಾಗಗಳನ್ನು ಉಳಿಸಿಕೊಂಡು ಗುಹಾ ದೇವಾಲಯವನ್ನು ಸೃಷ್ಟಿಸಲಾಗುತ್ತದೆ. ಇವುಗಳನ್ನು ಚಾಲುಕ್ಯರ ಕಾಲದಲ್ಲಿ ಕಲ್ಮನೆಗಳೆಂದು ಕರೆಯಲಾಗಿದೆ. ಬಾದಾಮಿ ಹಾಗೂ ಐಹೊಳೆಯ ಕಲ್ಬೆಟ್ಟುಗಳಲ್ಲಿ ಚಾಲುಕ್ಯರ ಕಾಲದ ಒಟ್ಟು 9 ಗುಹಾಲಯಗಳು ನಿರ್ಮಾಣಗೊಂಡಿವೆ. ಅವುಗಳಲ್ಲಿ 4 ಬಾದಾಮಿಯಲ್ಲಿವೆ, ಉಳಿದವು ಐಹೊಳೆಯಲ್ಲಿವೆ. ಇವು ಮೇಣ ಬಸದಿಗಳೆಂದು ಪ್ರಸಿದ್ಧಿ ಪಡೆದಿವೆ. ರೂವಾರಿಗಳ ಕೈಯಲ್ಲಿ ಕಲ್ಲು ಮೇಣದಂತೆ ಮಿದುವಾಯಿತೆಂದು ಹೇಳುವುದು ಸಹೃದಯನ ಮೆಚ್ಚುಗೆಯ ಮಾತು. ಇವುಗಳಲ್ಲಿ ಅದ್ಭುತವೆನಿಸಿದ ಮಹಾವಿಷ್ಣು ಗ್ರಹವನ್ನು ಮಂಗಲೇಶನು ಕ್ರಿಸ್ತ ಶಕ 578 ಕೊರೆಯಿಸಿದನು. ಮಹಾವಿಷ್ಣು, ಹರಿಹರ, ಪ್ರಸನ್ನವದನ ನರಸಿಂಹ, ತ್ರಿವಿಕ್ರಮ, ಭೂಪಾಲಕನಾದ ವರಾಹ, 18 ಕೈಗಳ ನಟರಾಜ, ಅರ್ಧನಾರೀಶ್ವರ, ರಾಮಾಯಣ, ಭಾರತ, ಭಾಗವತ, ಶಿವಪುರಾಣಗಳ ಕಥೆಗಳು, ಪಂಚತಂತ್ರ ಕಥೆಗಳನ್ನು ಪ್ರಥಮ ಬಾರಿ ಶಿಲ್ಪದಲ್ಲಿ ಕಂಡರಿಸಲಾಗಿದೆ. ಸಾಲಭಂಜಿಕ, ರಸಿಕ ದಂಪತಿಗಳ ವಿಗ್ರಹಗಳು, ಮದನಿಕೆಯರ ಪರಂಪರೆ, ಪುಟ್ಟಗಣಗಳ ಸಾಲು, ಜಂಬುಲಿಂಗ ಗುಡಿ, ದುರ್ಗಾ ಗುಡಿ, ಬಾದಾಮಿ ಪ್ರದೇಶವು ಚಾಲುಕ್ಯರ ಕಲಾ ಪ್ರಯೋಗಶಾಲೆ. ವಾಸ್ತುಕಲೆಯಲ್ಲಿ ದ್ರಾವಿಡ ನಾಗರ ಶೈಲಿಗಳನ್ನು ಮಿಶ್ರ ಮಾಡಿ, ಮಿಶ್ರ ಅಂದರೆ ವೇಸರ ಶೈಲಿಯನ್ನು ಆವಿಷ್ಕಾರಗೊಳಿಸಿದ ಹಿರಿಮೆ ಚಾಲುಕ್ಯ ಸ್ಥಪತಿಗಳಿಗೆ ಸೇರಬೇಕು. ಚಾಲುಕ್ಯರ ಕಲಾ ಸಂಪ್ರದಾಯವನ್ನು ಮುಂದುವರೆಸಿದವರು ಅನಂತರ ಕರ್ನಾಟಕವನ್ನು ಆಳಿದ
ರಾಷ್ಟ್ರಕೂಟರು. ಇವರು ಚಾಲುಕ್ಯರಂತೆ ಹಿಂದೂ ಜೈನ್ ಮತಗಳಿಗೆ ಸಂಬಂಧಿಸಿದ ಗುಹಾಲಯಗಳನ್ನು ಕೊರೆಯಿಸಿದರು, ದೇವಾಲಯಗಳನ್ನು ಕಟ್ಟಿಸಿದರು. ಅಚ್ಚರಿಗೊಳಿಸುವ ರಾಷ್ಟ್ರಕೂಟರ ಅತ್ಯುತ್ತಮ ಕಲಾ ನಿರ್ಮಿತಿಗಳು ಇಂದಿನ ಕರ್ನಾಟಕದ ಗಡಿಯಾಚೆ ಉಳಿದುಕೊಂಡಿವೆ. ರಚನೆಯ ಮಂದಿರಗಳಂತೆ ಕೊರೆದ ಗುಹಾಲಯಗಳಿಗೂ ಇವರು ಗಮನ ಕೊಟ್ಟರು. ಎಲ್ಲೋರ ಎಲಿಫೆಂಟಾ ಗುಹೆಗಳು ಹಾಗೂ ಎಲ್ಲೋರಾದ ಏಕಶಿಲಾ ನಿರ್ಮಿತ ಕೈಲಾಸ ದೇವಾಲಯ, ಇವು ರಾಷ್ಟ್ರಕೂಟರ ಕಲಾ ಶ್ರೀಮಂತಿಕೆಗೆ ಸಾಕ್ಷಿಯಾಗಿವೆ. ರಾಷ್ಟ್ರಕೂಟರ ಶಿಲ್ಪಕಲೆಯ ಪರಾಕಾಷ್ಠೆ ಎಲ್ಲೋರಾದ ಕೈಲಾಸ ದೇವಾಲಯ. ಇದನ್ನು ಕೊರೆಯಿಸಿದವನು ಒಂದನೇ ಕೃಷ್ಣ. ಶಿಲ್ಪ ಚಮತ್ಕಾರದಿಂದ ಕೂಡಿದ ಈ ಮಂದಿರದ ವಾಸ್ತು ಅದ್ಭುತ. ಈ ದೇವಾಲಯವು ಪ್ರಪಂಚಕ್ಕೆ ಕರ್ನಾಟಕವು ನೀಡಿದ ಉತ್ಕೃಷ್ಟ ಕೊಡುಗೆ. ಮುಂಬೈ ಹತ್ತಿರದ ನಡುಗಡ್ಡೆಯ ಕಲ್ಬೆಟ್ಟದಲ್ಲಿ 20 ಬೃಹದಾಕಾರದ ಕಂಬಗಳುಳ್ಳ ಮಹಾಮಂಟಪವೇ ಎಲಿಫೆಂಟಾ ಗುಹೆ. ಇದು ರಾಷ್ಟ್ರಕೂಟ ಶಿಲ್ಪಗಳ ಉತ್ಕೃಷ್ಟ ಮಾದರಿ. ಇಲ್ಲಿಯ ತ್ರಿಮೂರ್ತಿ ಶಿಲ್ಪವೂ ಅಷ್ಟೇ ಖ್ಯಾತವಾಗಿದೆ. ಕರ್ನಾಟಕದ ವಾಸ್ತು ಹಾಗೂ ಶಿಲ್ಪಕಲೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮೊಗ್ಗಾಗಿ ರಾಷ್ಟ್ರಕೂಟರ ಹಾಗೂ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬಿರಿದು ಹೊಯ್ಸಳರ ಅವಧಿಯಲ್ಲಿ ಪುಷ್ಪವಾಗಿ ಅರಳಿದವೆಂದು ವಿದ್ವಾಂಸರು ಹೇಳಿದ್ದಾರೆ. ಬೇಲೂರು ಹಳೇಬೀಡು ಸೌಂದರ್ಯ ಹಾಗೂ ಶಿಲ್ಪಕಲಾ ನೈಪುಣ್ಯದ ದೃಷ್ಟಿಯಿಂದಂತೂ ಬೇಲೂರಿನ ಚನ್ನಕೇಶವ ದೇವಾಲಯ ಪ್ರಬುದ್ಧವಾದ ಅಮರ ಕಲಾಕೃತಿ. ಹಳೇಬೀಡು ಬೇಲೂರಿನ ದೇವಾಲಯಗಳ ಕಂಬಗಳು, ಸ್ತ್ರೀ ಪ್ರತಿಮೆಗಳು, ಶಿಲಾಬಾಲಿಕೆಯರು, ಸಾಲಭಂಜಿಕೆ, ಮದನಿಕೆ ಮುಂತಾದ ದುಂಡು ಶಿಲ್ಪಗಳು ಕರ್ನಾಟಕ ಶಿಲ್ಪ ಸಂಸ್ಕೃತಿಯ ಮುಕುಟ ಮಣಿಗಳೆನಿಸಿವೆ. ಶತಮಾನದಲ್ಲಿ ಕರ್ನಾಟಕ ಸಾಂಸ್ಕೃತಿಕವಾಗಿ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿತು. ಪಂಪ, ರನ್ನ, ಪೊನ್ನರು ಮಹಾಕಾವ್ಯಗಳನ್ನು ಬರೆದರು. ಶ್ರವಣ ಬೆಳಗೊಳದ ಬಂಡೆಗಲ್ಲುಗಳ ಅಭೀಪ್ಸೆಗೆ ಅಭಿವ್ಯಕ್ತಿಯನ್ನು ನೀಡಲು ಬಸದಿಗಳು ನಿರ್ಮಾಣವಾದವು. ತಲಕಾಡಿನಲ್ಲಿ ಆಳುತ್ತಿದ್ದ ಗಂಗರು ಚಾಲುಕ್ಯರ ಪ್ರಭಾವಕ್ಕೆ ಹೊರತಾಗಿ ಒಂದು ವಿಶಿಷ್ಟ ಶಿಲ್ಪಕಲೆಯನ್ನು ಬೆಳೆಸಿಕೊಂಡು ಬಂದಿದ್ದರು. ಹೊಯ್ಸಳರು ಕಲ್ಯಾಣ ಚಾಲುಕ್ಯರಂಥ ದೊಡ್ಡ ದೇವಾಲಯಗಳನ್ನು ಕಟ್ಟಿಸದಿದ್ದರೂ ಅವರ ಕೀರ್ತಿ ಪತಾಕೆಯನ್ನು ಎತ್ತರದಲ್ಲಿ ಮೆರೆಸುವುದಕ್ಕೆ ಏಕಶಿಲಾ ಪ್ರತಿಮೆ, ಶ್ರವಣ ಬೆಳಗೊಳದ ಗೊಮ್ಮಟನ ಶಿಲ್ಪವೊಂದೇ ಸಾಕು. ಭಾರತೀಯ ಶಿಲ್ಪಗಳಲ್ಲೇ ಅತ್ಯುನ್ನತ ವಿಗ್ರಹವಾದ 58 ಎತ್ತರದ ಈ ಭವ್ಯ ಮೂರ್ತಿಯ ಘನತೆಗೆ ಸಾಟಿಯಾದ ಶಿಲ್ಪ ಇನ್ನೊಂದಿಲ್ಲ. ಹೊಯ್ಸಳರ ನಂತರ ಕರ್ನಾಟಕವನ್ನಾಳಿದ ವಿಜಯನಗರದ ಅರಸರು ಶಿಲ್ಪಕಲೆಗೆ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದ್ದಾರೆ. ಹೊಯ್ಸಳರಂತೆ ಸೂಕ್ಷ್ಮತೆಯತ್ತ ವಾಲದೆ ಇವರ ಶಿಲ್ಪಕಲೆ ಭವ್ಯತೆಯತ್ತ ವಾಲಿತು. ಬೃಹದಾಕಾರದ ವಿಗ್ರಹಗಳು ವಿಜಯನಗರ ಶಿಲ್ಪ ಶೈಲಿಯ ಪ್ರಧಾನ ಗುಣ. ಹಂಪಿಯ ಉಗ್ರ ನರಸಿಂಹ, ಕಡಲೆಕಾಳು ಗಣಪತಿ, ಸಾಸಿವೆ ಗಣಪತಿ ಮುಂತಾದ ವಿಗ್ರಹಗಳನ್ನು ನೋಡಬಹುದು. ಕಲ್ಲಿನ ರಥ ಒಂದು ಅಪೂರ್ವ ಶಿಲ್ಪ. ಕರ್ನಾಟಕ ಸಂಗೀತ ಪರಂಪರೆ ಬಹಳ ದೊಡ್ಡದು. ಬೃಹದ್ದೇಶೀಯ ಬರೆದ ಮತಂಗ ಮುನಿ ಕರ್ನಾಟಕದ ಹಂಪಿಯವನು. ಇಲ್ಲಿಂದ ಶುರುವಾದ ಕರ್ನಾಟಕದ ಸಂಗೀತ ಪರಂಪರೆಗೆ ದೀರ್ಘವಾದ ಇತಿಹಾಸ ಇದೆ. ಆದರೆ ನಮಗೆ ಸಿಕ್ಕೋದು
ವಚನಕಾರರಿಂದ ಈಚೆಗಿನ ಚರಿತ್ರೆ ಮಾತ್ರ. 12ನೆಯ ಶತಮಾನದ ಶಿವಶರಣರು ತಮ್ಮ ಸ್ವರವಚನ ಮತ್ತು ವಚನ ಪ್ರಕಾರಗಳಿಂದ ಕರ್ನಾಟಕದ ಪ್ರಬಂಧ ಸಾಮಗ್ರಿಯನ್ನು ಶ್ರೀಮಂತಗೊಳಿಸಿದರು. 32 ರಾಗಗಳನ್ನು ಗುರುತಿಸಿ ಶಿವಂಗೆ ಕೇಳಿಲ್ಲದಂತೆ ತಾವು ಒಲಿದಂತೆ ಹಾಡಿ ಸಾಂಸ್ಕೃತಿಕ ಕ್ರಾಂತಿಯನ್ನು ಮಾಡಿದರು. ಮುಂದೆ ವಿದ್ಯಾರಣ್ಯರು ನಮ್ಮ ಸಂಗೀತ ಪದ್ಧತಿಯಲ್ಲಿ ಪ್ರಮಾಣಭೂತವಾದ ಮಾರ್ಪಾಡು ಮಾಡಿ ಕರ್ನಾಟಕ ಸಂಗೀತವನ್ನು ಎತ್ತಿ ಹಿಡಿದರು. ಕರ್ನಾಟಕ ಸಂಗೀತ ಪಿತಾಮಹರೆಂದು ಗುರುತಿಸಲ್ಪಟ್ಟ ಶ್ರೀ ಪುರಂದರದಾಸರು ಅಭ್ಯಾಸ, ಗಾನ, ವಾದನ ಪದ್ಧತಿಯನ್ನು ರೂಪಿಸಿದರು. ಕರ್ನಾಟಕ ಸಂಗೀತದ ರಾಗ, ತಾಳ, ಪ್ರಬಂಧ, ಪ್ರಮೇಯಗಳನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸಿ ಪ್ರಚಾರ ಮಾಡಿದರು. ಚಿನ್ನದ ವ್ಯಾಪಾರಿಯಾಗಿದ್ದ ಶ್ರೀನಿವಾಸ ಪುರಂದರದಾಸರಾದ ಬಗ್ಗೆ ಒಂದು ಕಥೆ ಇದೆ. ಆಭರಣಗಳನ್ನು ಮಾರುತ್ತಿದ್ದ ಶ್ರೀನಿವಾಸ ಮಹಾಜಿಪುಣ. ಯಾರಾದರೂ ಅಂಗಲಾಚಿದರೂ ಒಂದು ಸವೆದ ನಾಣ್ಯವನ್ನು ಕೂಡ ದಾನ ಮಾಡಿದವನಲ್ಲ. ಒಂದು ದಿನ ಬ್ರಾಹ್ಮಣನೊಬ್ಬ ಮಗನ ಮುಂಜಿವೆಗೆಂದು ಶ್ರೀನಿವಾಸನ ಮಡದಿಯ ಬಳಿಗೆ ಹೋಗಿ ದಾನ ಕೇಳಿದ. ಭಿಕ್ಷೆಗೆಂದು ಮನೆಗೆ ಬಂದ ಬ್ರಾಹ್ಮಣನನ್ನು ಬರಿಗೈಯಲ್ಲಿ ಕಳಿಸುವುದು ಹೇಗೆ? ಮನೆಯಲ್ಲಿ ಮನೆಯೊಡೆಯನಿಲ್ಲ, ಗಂಡನ ಪರವಾಗಿ ಹೆಂಡತಿ ತೀರ್ಮಾನ ತಗೊಳ್ಳುವಂತಿಲ್ಲ. ಕೊನೆಗೆ ಶ್ರೀಹರಿಯ ಮೇಲೆ ಭಾರ ಹಾಕಿ ತನ್ನ ಮೂಗುತಿಯನ್ನೇ ದಾನ ಮಾಡಿದಳು. ಆದರೆ ಶ್ರೀಹರಿಯ ಚೇಷ್ಟೆ ಇಷ್ಟಕ್ಕೇ ನಿಲ್ಲಲಿಲ್ಲ. ಶ್ರೀನಿವಾಸನ ಅಂಗಡಿಗೆ ಹೋಗಿ ಮೂಗುತಿಯನ್ನು ಅಡವಿಟ್ಟುಕೊಂಡು ಹಣ ಕೊಡು ಎಂದು ಕೇಳಿದ. ಸರಸ್ವತಿ, ಸರಸ್ವತಿ! ಏನ್ರಿ ಇಷ್ಟು ಬೇಗ ಬಂದ್ಬಿಟ್ರಲ್ಲ, ಕರೆದಿದ್ರೆ ನಾನೇ ಬರ್ತಾ ಇದ್ದೆ. ಜಾಸ್ತಿ ಮಾತಾಡೋದಕ್ಕೆ ಸಮಯ ಇಲ್ಲ ಸರಸ್ವತಿ, ಅಂಗಡಿ ಒಳಗೆ ಗಿರಾಕಿನ ಕೂರ್ಸ್ ಬಂದಿದ್ದೀನಿ. ನೋಡು, ಅವರು ಭಾರಿ ಶ್ರೀಮಂತರಿದ್ದಾರೆ, ನಾವು ಅವ್ರ ಮುಂದೆ ವ್ಯಾಪಾರ ಮಾಡಿದ್ರೆ ಜಾಸ್ತಿ ಲಾಭ ಸಿಗತ್ತೆ. ನೀವು ಅಂಗಡಿ ಇಟ್ಟಿದ್ದೆ ಲಾಭ ತಾನೆ, ಮತ್ತೆ ವ್ಯಾಪಾರ ಮಾಡಿದ್ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಅಲ್ಲ, ಅದು ನಿಮ್ ತವರ್ ಮನೆಯವ್ರು ಕೊಟ್ಟನತ್ತಲ್ವಾ, ಅದು ತುಂಬಾ ಸುಂದರವಾಗಿದೆ, ಅಂಥದನ್ನೇ ಮಾಡಿಸ್ಕೊಡ್ತೀನಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ನೋಡು, ಅನ್ನತ್ ಕೊಡು. ಏನು? ಬೆಳಗ್ಗೆ ನೋಡಿದಾಗ ಅನ್ನತ್ತು ನಿನ್ನ ಮೂಗಿನ ಮೇಲಿತ್ತು, ಈಗೆಲ್ಲಿ? ಹೌದೌದು, ಸ್ನಾನ ಮಾಡಿದಾಗ ತೆಗ್ದಿಟ್ಟಿದ್ದೆ, ಅದು ಒಳಗೆ ಇದೆ. ಏ ಪೆದ್ದಿ, ಮುತ್ತೈದೆಯರು ನತ್ತಿಲ್ದೆ ಇರಬಾರ್ದು, ಹೋಗಿ ತಗೊಂಡ್ ಬಾ. ಏ ಸರಸ್ವತಿ, ಯಾಕೆ ಈ ರೀತಿ ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗಿ ತಗೊಂಡ್ ಬಾ. ತರ್ತೀನಿ. ದೇವ್ರೆ, ಈಗ ನನ್ನ ಅತ್ತೆ ಎಲ್ಲಿಂದ ತಂದ್ಕೊಡ್ಲಪ್ಪ? ಗಂಡನ ಸುಳ್ಳು ಹೇಳಿ ನಂಬಿಕೆ ದ್ರೋಹ ಮಾಡಿದೆ ಅಂತ ಅನಿಸ್ತಾ ಇದೆ. ಬರೀ ಕೈಯಿಂದ ಹೊರಗೋಗಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಶ್ರೀಹರಿ, ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿಯಪ್ಪ ನನಗೆ. ಸರಸ್ವತಿ, ಬೇಗ ಬಾ. ಹಾ, ಬಂದೆ ರೀ, ನಚ್ಚಿಕ್ಬಿಡ್ತು, ತಗೊಂಡು ಬರ್ತೀನಿ. ದೇವ್ರೆ, ಅವ್ರ ಕೋಪ ಜಾಸ್ತಿಯಾಗಿ ನೊಂದ್ಕೊಳ್ಳೋ ಮೊದಲು ನಾ ಸತ್ತೋಗ್ಬಿಡ್ಬೇಕು. ಹೌದು, ಅದೇ ಸರಿ. ಒಂದು ತೊಟ್ಟು ವಿಷ ಅಷ್ಟೇ, ಶ್ರೀಹರಿ ನತ್ತು ತಗೊಂಡು ವಿಷ ಕೊಟ್ಟ ಅನ್ಕೊಳ್ತೀನಿ. ಸರಸ್ವತಿ, ಬೇಗ ಬಾ, ತಡವಾಗ್ತಿದೆ, ಹೋಗ್ಬೇಕು. ಸರಸ್ವತಿ! ಹಾ, ಬಂದೆ. ದೇವ್ರೆ, ನನ್ನ ಪತಿ ದ್ರೋಹ ಮಾಡಿಲ್ಲ, ಆದ್ರೆ ಗಂಡನ್ ಮತ್ ಮೀರ್ಬಿಟ್ಟಿದ್ದೀನಿ. ಗಂಡನ್ ಮತ್ ಮೀರಿದಕ್ಕೆ ನನಗೆ ಶಿಕ್ಷೆ ಆಗ್ಲೇಬೇಕು. ಸರಸ್ವತಿ! ಹಾ, ಬಂದೆ. ದೇವ್ರೆ, ಅವ್ರ ಒಳಗೆ ಬರೋ ಮೊದಲು ನಾನು ವಿಷ ಕೊಡ್ತೀನಿ, ನಿನ್ನ ಪಾದಕ್ಕೆ ನನ್ನ ಸೇರಿಸ್ಕೋಪ್ಪ, ನಿನ್ನ ಪಾದಕ್ಕೆ ನನ್ನ ಸೇರಿಸ್ಕೋ. Thank you.
ಏನು ಬಟ್ಲಲ್ಲಿ ನತ್ತು ಕಾಣಿಸ್ತಾ ಇದೆಯಲ್ಲ ಸರಸ್ವತಿ? ಬಂದೆ. ಇದೇನು ಬಟ್ಲು? ವಿಷ? ನಿನ್ ಕೈಯಲ್ಲಿ ಯಾಕೆ ವಿಷ? ಇದರಲ್ಲಿ ಬರೀ ವಿಷ ಮಾತ್ರ ಅಲ್ಲ ರೀ, ನೀವು ಕೇಳಿದ ನತ್ತು ಇದೆ ಇಲ್ಲಡಿ. ಇದೇನು ವಿಚಿತ್ರ, ಈ ನತ್ತು ನಾ ಅಂಗಡಿಲಿ ಇಟ್ಟು ಬಂದಿದ್ದೀನಿ, ಆದ್ರೆ ಆ ನತ್ತು ಈ ವಿಷದ ಬಟ್ಲಲ್ಲಿ ಹೇಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ಈ ನತ್ತನ್ನ ಆ ಬ್ರಾಹ್ಮಣರಿಗೆ ದಾನ ಮಾಡಿದ್ದೆ, ಆದ್ರೆ ಇಲ್ಲ ಹೇಗೆ ಬಂತು ನನಗೆ ಅರ್ಥ ಆಗ್ತಾ ಇಲ್ಲ. ಏನು, ನತ್ತನ್ನ ದಾನ ಮಾಡಿದ್ದ, ಆದ್ರೆ ಈ ವಿಷದ ಬಟ್ಲಲ್ಲಿ ಹೇಗೆ ಬಂತು? ನನಗೆ ಕ್ಷಮಿಸ್ಬಿಡಿ, ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದೆ. ಮನೆಗೆ ಬಂದ ಬ್ರಾಹ್ಮಣರನ್ನ ಬರೀ ಕೈಲಿ ಹೇಗೆ ಕಳಿಸೋದು ಅಂತ ನತ್ತನ್ನ ದಾನ ಮಾಡಿದೆ. ಆದ್ರೆ ಆದ್ರೆ ಆ ಬಂದ ಬ್ರಾಹ್ಮಣರು ಬೇರೆ ಯಾರು ಅಲ್ಲ ರೀ, ಸಾಕ್ಷಾತ್ ಶ್ರೀಹರಿನೇ, ಸಾಕ್ಷಾತ್ ಶ್ರೀಹರಿನೇ. ನಮ್ಮ ದೇಶದ ಎಲ್ಲಾ ಸಂಗೀತ ಪ್ರಕಾರಗಳು, ಕರ್ನಾಟಕ ಸಂಗೀತದ ರಾಗ ತಾಳ ಪ್ರಬಂಧ ಪ್ರಮೇಯಗಳ ಅಡಿಗಟ್ಟಿನ ಮೇಲೆ ನಿಂತಿವೆ. ಕನ್ನಡಿಗ ಸಂಗೀತಗಾರರು ಇಂದು ವಿಶ್ವ ಮಾನ್ಯರಾಗಿದ್ದಾರೆ. ಕರ್ನಾಟಕವು ಜಗತ್ತಿನ ಸಾಂಸ್ಕೃತಿಕ ಲೋಕಕ್ಕೆ ನೀಡಿದ ಮತ್ತೊಂದು ಉತ್ಕೃಷ್ಟ ಕಾಣಿಕೆ ಯಕ್ಷಗಾನ. ಇದು ಶಾಸ್ತ್ರೀಯ ಕಲೆಗಳ ಲಕ್ಷಣಗಳನ್ನು ಹೊಂದಿದೆ, ಜೊತೆಗೆ ಜಾನಪದದ ಜೀವಂತಿಕೆ, ಸದಾ ಹೊಸದನ್ನು ಒಳಗೊಳ್ಳುವ ಶಕ್ತಿಗಳಿಂದಾಗಿ ಇದೊಂದು ಅಪರೂಪದ ರಂಗರೂಪಕವಾಗಿದೆ. ಸುಮಾರು 700 ವರ್ಷಗಳ ಹಿಂದೆ ದೇವಾಲಯಗಳ ಹರಕೆಯ ಸೇವೆಗಾಗಿ ಹುಟ್ಟಿ ಬೆಳೆದ ಯಕ್ಷಗಾನ ಈಗ ಹವ್ಯಾಸಿ ಕಲೆಯಾಗಿ ವೃತ್ತಿರಂಗವೂ ಆಗಿ ಮುಂದುವರೆಯುತ್ತಿದೆ. ಆಂಗಿಕ, ಆಹಾರ್ಯ, ವಾಚಿಕ ಹಾಗೂ ಸಾತ್ವಿಕಗಳೆಂಬ 4 ಅಭಿನಯಗಳನ್ನು ಸಮಾನವಾಗಿ ಬೆಳೆಸಿ ಅವುಗಳಲ್ಲಿ ಸುಂದರ ಸಮನ್ವಯ ಸಾಧಿಸಿದ್ದು ಈ ಕಲಾರೂಪದ ಹಿರಿಮೆ. ಜೊತೆಗೆ ಸಂಗೀತ, ನೃತ್ಯ, ನಾದಗಳನ್ನು ಅರ್ಥ ಅನುಭವದ ಆವಿಷ್ಕಾರಕ್ಕೆ ಅನುಕೂಲವಾಗುವಂತೆ ಸಮನ್ವಯಗೊಳಿಸಿದ್ದು ಈ ರೂಪಕದ ಇನ್ನೊಂದು ಸಾಧನೆ. ಯಕ್ಷಗಾನದಲ್ಲಿ ತೆಂಕುತಿಟ್ಟು ಬಡಗುತಿಟ್ಟು ಎಂಬ 2 ಪ್ರಾದೇಶಿಕ ಪ್ರಕಾರಗಳಿವೆ. ಯಕ್ಷಗಾನ ಬೊಂಬೆಯಾಟದಲ್ಲೂ ಇದೆ. ನೃತ್ಯ ನಾಟಕ ಏಕವ್ಯಕ್ತಿ ಪ್ರದರ್ಶನ ರೂಪದಲ್ಲೂ ಪ್ರಯೋಗಗಳಾಗಿವೆ. ವಾಚಿಕಾಭಿನಯದ ಅಭ್ಯಾಸಕ್ಕಾಗಿಯೇ ತಾಳಮದ್ದಳೆ ಎಂಬ ಪ್ರತ್ಯೇಕ ಕಲಾರೂಪ ಮಳೆಗಾಲದಲ್ಲಿ ಪ್ರಯೋಗದಲ್ಲಿದೆ. ಪೌರಾಣಿಕ ಕಥೆಗಳಲ್ಲದೆ ಐತಿಹಾಸಿಕ ಹಾಗೂ ಆಧುನಿಕ ವಸ್ತುಗಳನ್ನು, ಸಾಕ್ಷರತೆ, ಏಡ್ಸ್ ನಿರೋಧ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಂದೇಶವನ್ನು ಪ್ರೇಕ್ಷಕರಿಗೆ ಯಕ್ಷಗಾನದ ಮೂಲಕ ತಲುಪಿಸುವ ಪ್ರಯೋಗಗಳು ಆಗಿವೆ. ಇದನ್ನು ಬಯಲು ವಿಶ್ವವಿದ್ಯಾಲಯವೆಂದು ವಿಮರ್ಶಕರು ಸರಿಯಾಗಿಯೇ ಗ್ರಹಿಸಿದ್ದಾರೆ. ಕರ್ನಾಟಕದ ಯಕ್ಷಗಾನ ವಿಶ್ವಭಾರತಿಗೆ ಕನ್ನಡದ ಆರತಿ.